ಐಪಿಎಲ್ ಕಿಚ್ಚು ಹೆಚ್ಚಾಗಲು ಇನ್ನು ಒಂದು ದಿನ ಬಾಕಿ ಇದೆ. ಪ್ರತಿ ಬಾರಿಯಂತೆ ಆರ್ಸಿಬಿ ಈ ಬಾರಿ ಕೂಡ ಕಪ್ ಗೆಲ್ಲುವ ವಿಶ್ವಾಸದಲ್ಲಿ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ತಂಡ ಅಂದ್ರೆ ಅದು ಆರ್ಸಿಬಿ. ಕ್ರಿಕೆಟ್ ಹೊರತಾಗಿಯೂ ಆರ್ಸಿಬಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿಂಚಿರೋ ಫ್ಯಾನ್ಸ್ಗಳು ಕೂಡ ಇದ್ದಾರೆ. ಅದೇ ರೀತಿ ಜಗತ್ತಿನ ವೇಗದ ದೊರೆ ಅಂತಾನೆ ಕರೆಸಿಕೊಳ್ಳೋ ಹುಸೇನ್ ಬೋಲ್ಟ್ ಕೂಡ ಒಬ್ರು. ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಇದೀಗ ಆರ್ಸಿಬಿ ಜೆರ್ಸಿ ತೊಟ್ಟು ಮೈದಾನದಲ್ಲಿ ಯಾರು ಹೆಚ್ಚು ವೇಗಿ ಅನ್ನೋದನ್ನ ನೋಡೋಣ ಅಂತ ಬೋಲ್ಟ್ ಬರೆದುಕೊಂಡಿದ್ದಾರೆ. ಟ್ವಿಟರ್ನಲ್ಲಿ, ಚಾಲೆಂಜರ್ಸ್ಗಳೇ, ನಾನೀಗಲೂ ವಿಶ್ವದ ಅತಿ ವೇಗದ ಚಿರತೆ ಅನ್ನೋದನ್ನ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಅಂತ ಬರೆದುಕೊಂಡು ಎಬಿಡಿ, ವಿರಾಟ್ ಮತ್ತು ಆರ್ಸಿಬಿಯನ್ನು ಟ್ಯಾಗ್ ಮಾಡಿದ್ದಾರೆ. ಇನ್ನು ಬೋಲ್ಟ್ ಟ್ವೀಟ್ ಮಾಡುತ್ತಿದ್ದಂತೆ ಸಾವಿರಾರು ರೀಟ್ವೀಟ್ಗಳು ಸಹ ಆಗಿದ್ದು ಅದರಲ್ಲಿ ವಿರಾಟ್ ಮತ್ತು ಎಬಿಡಿ ಕೂಡ ರೀಟ್ವೀಟ್ ಮಾಡಿದ್ದಾರೆ. ಎಬಿಡಿ ಬೋಲ್ಟ್ ಟ್ವೀಟ್ಗೆ ರೀಟ್ವೀಟ್ ಮಾಡಿದ್ದು, ಮೈದಾನದಲ್ಲಿ ಹೆಚ್ಚು ರನ್ ಬೇಕಾದಾಗ ಯಾರನ್ನ ಕರೆಯಬೇಕು ಅಂತ ಈಗ ಗೊತ್ತಾಯಿತು ಅಂತ ಬೋಲ್ಟ್ ಕಾಲೆಳೆದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ರೀಟ್ವೀಟ್ ಮಾಡಿದ್ದು, ಇದರಲ್ಲಿ ಯಾವುದೇ ಅನುಮಾನವಿಲ್ಲ, ಹೀಗಾಗಿ ನಿಮ್ಮನ್ನು ನಾವು ನಮ್ಮ ತಂಡಕ್ಕೆ ಪಡೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಆರ್ಸಿಬಿಗೆ ವಿಶ್ವದಾದ್ಯಂತ ಅಭಿಮಾನಿಗಳು ಇದ್ದು ಇದೀಗ ಬೋಲ್ಟ್ ಕೂಡ ಜೆರ್ಸಿ ತೊಟ್ಟು ಆರ್ಸಿಬಿಗೆ ವಿಶ್ ಮಾಡಿದ್ದಾರೆ. ಇನ್ನು ಕಳೆದ ಸಾರಿ ಬೋಲ್ಟ್ ತನಗೆ ಐಪಿಎಲ್ನಲ್ಲಿ ಆಡುವ ಅವಕಾಶವೇನಾದರೂ ಸಿಕ್ಕರೆ ಆರ್ಸಿಬಿ ಪರ ಆಡ್ತೇನೆ ಅಂತ ಕೂಡ ಮಾತುಗಳನ್ನು ಹೇಳಿದ್ರು. ಇನ್ನು ಈ ಬಾರಿ ಐಪಿಎಲ್ನಲ್ಲಿ ಕಪ್ ಯಾರು ಗೆಲ್ಲಲಿದ್ದಾರೆ ಅನ್ನೋ ಭವಿಷ್ಯವನ್ನು ಇಂಗ್ಲೆಂಡ್ ಮಾಜಿ ಆಟಗಾರ ಮೈಕಲ್ ವಾನ್ ಹೇಳಿದ್ದಾರೆ. ಈ ಬಾರಿ ಐಪಿಎಲ್ ಕಪ್ ಅನ್ನು ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಗೆಲ್ಲಲಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಫಾರ್ಮ್ನಲ್ಲಿ ಇಲ್ಲವಾದರೆ ಸನ್ ರೈಸರ್ಸ್ ಹೈದರಾಬಾದ್ ಈ ಬಾರಿ ಕಪ್ ಗೆಲ್ಲಲಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೈಕಲ್ ವಾನ್ ಭವಿಷ್ಯ ನುಡಿಯುತ್ತಿದ್ದಂತೆ ಉಳಿದ ಫ್ರಾಂಚೈಸಿಗಳ ಅಭಿಮಾನಿಗಳು, ನೀವು ಹೇಳಿರೋ ಭವಿಷ್ಯ ಇದುವರೆಗೂ ನಿಜವಾಗಿಲ್ಲ, ಹಾಗಾಗಿ ಮುಂಬೈ ಈ ಬಾರಿ ಕಪ್ ಗೆಲ್ಲೋದಿಲ್ಲ ಅಂತ ವಾನ್ ಕಾಲೆಳೆದಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ಪರ ಅಖಾಡಕ್ಕೆ ಇಳಿಯುತ್ತಿರೋ ಯೂನಿವರ್ಸಲ್ ಬಾಸ್ ಇದೀಗ ಕ್ವಾರಂಟೈನ್ನಲ್ಲಿ ಇದ್ದುಕೊಂಡು ಅಭಿಮಾನಿಗಳಿಗೆ ಮನೋರಂಜನೆ ನೀಡಿದ್ದಾರೆ. ಮೈದಾನದಲ್ಲಿ ತಮ್ಮ ಬ್ಯಾಟ್ ಮೂಲಕ ರನ್ ಹೊಳೆ ಹರಿಸಿ ಮನೋರಂಜನೆ ನೀಡೋ ಗೇಲ್ ಇದೀಗ ಹೋಟೆಲ್ನಲ್ಲಿ ಮೈಕಲ್ ಜಾಕ್ಸನ್ ಮೂನ್ ವಾಕ್ ಮಾಡೋ ಮೂಲಕ ತಮ್ಮ ಅಭಿಮಾನಿಗಳಿಗೆ ಥ್ರಿಲ್ ನೀಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೈಕಲ್ ಜಾಕ್ಸನ್ ಸ್ಟೆಪ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದು, ಕ್ರಿಸ್ ಗೇಲ್ ಡ್ಯಾನ್ಸ್ ನೋಡಿ ಏನ್ ಬಾಸ್ ಸಖತ್ತಾಗಿ ಮೂನ್ ವಾಕ್ ಮಾಡ್ತೀರಾ, ಮೈಕಲ್ ಜಾಕ್ಸನ್ ಬಿಟ್ರೆ ನೆಕ್ಸ್ಟ್ ನೀವೇ ಅಂತ ಕಾಮೆಂಟ್ ಕೂಡ ಮಾಡುತ್ತಿದ್ದಾರೆ.